ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆನ್ ನೋಟಿಫಿಕೇಶನ್ ಕೂಡ ಎನೇಬಲ್ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ನಮಸ್ಕಾರ ಎಳೆ ರೆಡ್ಬೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ತುಳಸಿ ಗಿಡದಿಂದ ನೀವು ನಿಮಗೆ ನಾನು ಹಿಂದೆ ಸಾಕಷ್ಟು ಒಂದು ವೀಡಿಯೋಗಳನ್ನ ಮಾಡಿದ್ದೀನಿ ಇದರ ಒಂದು ಉಪಾಯಗಳನ್ನ ಏನಿದೆ ಸಾಕಷ್ಟು ಒಂದು ಉಪಾಯಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾಕಂದರೆ ತುಳಸಿ ಭಾಳಷ್ಟು ಶ್ರೇಷ್ಠ ಅಂತ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ ತುಳಸಿ ಸಾಕಷ್ಟೊಂದು ತಂತ್ರಗಳಲ್ಲಿ ಉಪಯೋಗಿಸಲಾಗುತ್ತೆ ಅದಲ್ಲದೆ ನಿಮಗೆ ತುಳಸಿ ಸಾಕಷ್ಟೊಂದು ಶ್ರೇಷ್ಠ ಆಗಿರೋದ್ರಿಂದ ಸಾಕಷ್ಟೊಂದು ಪೂಜೆ ಪುನಸ್ಕಾರಗಳಲ್ಲಿ ಉಪಯೋಗಿಸಲಾಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಳಸಿನ ನೀವು ನಿಮ್ಮ ಒಂದು ದಿಮ್ಮಿನ ಕೆಳಗಡೆ ಇಟ್ಕೊಂಡು ಇಟ್ಕೊಂಡು ಮಲ್ಕೋದ್ರಿಂದ ನಿಮಗೆ ಆಗುವ ಲಾಭಗಳೇನು ಹಾಗೆ ಸಾಕಷ್ಟು ವಿಚಾರಗಳನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಈ ವಿಡಿಯೋನ ನೀವು ಆದಷ್ಟು ಪೂರ್ತಿ ನೋಡೋದನ್ನ ಮರಿಬೇಡಿ ಬೇರೆ ಮೊದಲನೇದಾಗಿ ಇದರಿಂದ ನಿಮಗೆ ಆರೋಗ್ಯ ವೃದ್ಧಿಯಾಗುತ್ತೆ ಹೌದುಗಳ ನಿಮಗೆ ಆರೋಗ್ಯದಲ್ಲಿ ನಿಮಗೆ ತುಂಬ ದಿವಸದಿಂದ ಸಮಸ್ಯೆ ಇತ್ತು ಅಂದರೆ ನೀವು ತುಳಸಿ ಗಿಡನ ತುಳಸಿ ಎಲೆಗಳನ್ನ ಒಂದು ನಾಲ್ಕೈದು ತುಳಸಿ ಎಲೆಗಳನ್ನ ತೊಗೊಂಡು ನಿಮ್ಮ ಒಂದು ದಿಮ್ಮಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ಸಾಕಷ್ಟು ಒಂದು ನಿಮಗೆ ಆರೋಗ್ಯದಲ್ಲಿ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ ಏನೇನು ಕಷ್ಟಗಳಿತ್ತೋ ಅಂದರೆ ಆರೋಗ್ಯದಲ್ಲಿ ಏನೇನು ಸಮಸ್ಯೆಗಳಿತ್ತೋ ಅದರ ಒಂದು ಪ್ರಭಾವ ಇದರಲ್ಲಿ ಕಮ್ಮಿ ಆಗುತ್ತೆ ಯಾಕಂದರೆ ತುಳಸಿ ಎಲೆಗಳಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಪಾಸಿಟಿವ್ ವೈಬ್ರೇಷನ್ ಯಾರಿಗೆ ಆರೋಗ್ಯ ಸರಿ ಇಲ್ವೋ ಅವ್ರ ಹತ್ರ ಹತ್ರ ಈ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಹೋದರೆ ಅವರಲ್ಲಿರುವ ಒಂದು ನೆಗೆಟಿವಿಟಿ ಹೋಗುತ್ತೆ ಹಾಗೆ ನಿಮಗೆ ಸಾಕಷ್ಟು ಒಂದು ಉಪಯೋಗಗಳು ಈ ಒಂದು ಎಲೆಗಳಿಂದ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಎರಡನೇದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿನ ಸಮಸ್ಯೆಗಳು ದೂರ ಆಗುತ್ತೆ ಹೌದುಗಳ ನೀವು ತುಳಸಿ ಎಲೆಗಳನ್ನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿದಾಗ ನಿಮ್ಮ ಆ ಒಂದು ಪಾಸಿಟಿವಿಟಿ ಏನಿರುತ್ತೆ ನಿಮ್ಮ ಒಂದು ಅಧಿಕ ಖರ್ಚು ಅನ್ನೋದೇನಿರುತ್ತೆ ಅಥವಾ ಒಂದು ಹಣದ ಸಮಸ್ಯೆಗಳಿರುತ್ತಲ್ಲ ಅದೆಲ್ಲ ನಿಮಗೆ ಸಾಕಷ್ಟೊಂದು ಕಮ್ಮಿ ಆಗುತ್ತೆ ಈ ಒಂದು ಪಾಸಿಟಿವ್ ವೈಬ್ರೇಷನ್ಸಿಂದ ನಿಮಗೆ ಇಂಥ ಸಮಸ್ಯೆಗಳು ಸಾಕಷ್ಟೊಂದು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭಗಳು ನಿಮಗೆ ಇದರಿಂದ ಸಿಗುತ್ತೆ ಇನ್ನು ಮೂರನೇದಾಗಿ ಗಂಡ ಹೆಂಡತಿರ ಮತ್ತು ಮಧ್ಯೆ ಇರುವಂಥ ಜಗಳ ಹೌದುಗಳಿದೆ ನೀವು ಕೂಡ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಹೆಂಡತಿ ಮಧ್ಯೆ ತುಂಬ ಜಗಳ ಆಗ್ತದೆ ಏನಾದ್ರೂ ಒಂದು ಜಗಳ ಇದ್ದೇ ಇರುತ್ತೆ ದಿನ ಪೂರ್ತಿ ಅಂದರೆ ನೀವು ಕೂಡ ನಿಮ್ಮ ಒಂದು ತಿಮ್ಮಿನ ಕಗಡೆ ಅಂದರೆ ಆ ಗಂಡಾಯ್ತಿ ಇಬ್ಬರು ತಿಮ್ಮಿನ ಕಗಡೂ ಒಂದು ನಾಲ್ಕರಿಂದ ಐದು ಎಲೆಗಳನ್ನ ಇಡಿ ಅಂದರೆ ತುಳಸಿ ಎಲೆಗಳನ್ನ ಇಡಿ ಇದರಿಂದ ಈ ಒಂದು ಪಾಸಿಟಿವಿಟಿ ಅಂದರೆ ಜಗಳಾಳದೆಲ್ಲ ಇರೋದು ಏನಕ್ಕೆಂದರೆ ನೆಗೆಟಿವಿಟಿ ಇರುತ್ತೆ ಅಂತ ಮನೆಯಲ್ಲಿ ಆವಾಗ ಮಾತ್ರ ಎಲ್ಲ ಆಗುತ್ತೆ ಈ ಒಂದು ಪಾಸಿಟಿವಿಟಿಯಿಂದ ಅಂದರೆ ತುಳಸಿ ಗಿಡ ಎರಡೊಂದರಿಂದ ನಿಮಗೆ ಪಾಸಿಟಿವಿಟಿ ಬಂದಾಗ ಈ ಒಂದು ಜಗಳಗಳೆಲ್ಲ ನಿಮಗೆ ತುಂಬಾ ಒಂದು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ನಮಗೆ ಹೇಳಿ ನಿಮಗೆ ಹೇಗೆ ರಿಸಲ್ಟ್ ಏನು ಚೇಂಜ್ ಆಯಿತು ಅಂತ ನಮಗೆ ಕಮೆಂಟ್ ಮಾಡಿ ಹೇಳೋದನ್ನ ನೀವು ಮರಿಬೇಡಿ ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟೇ ಫ್ರೆಂಡ್ಸ್ ಇರುತ್ತೆ ಈ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನಲ್ಲಿ ಕ್ಲಿಕ್ ಮಾಡಿ ಹಾಗೆ ಮುಂದಿನ ವಡದಲ್ಲಿ ನಾವು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವುದೇ ಒಂದು ರೀತಿಯ ಕಷ್ಟ ಇದ್ದರೂ ಕೂಡ ನಮಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಆದಷ್ಟು ಬೇಗ ಒಂದು ವಿಡಿಯೋ ಮೂಲಕ ನಿಮ್ಮ ಒಂದು ಕಷ್ಟಕ್ಕೆ ಒಂದು ಪರಿಹಾರ ನಾನು ನೀಡೋಕ್ಕೆ ಟ್ರೈ ಮಾಡ್ತೀನಿ ಧನ್ಯವಾದಗಳು